ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂದರೆ ನಾನು ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ಕಡೆ ಟ್ರಿಪ್ ಹೋಗಿದ್ದೆ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಆ ಇನ್ಫಾರ್ಮೇಷನ್ನು ನೆಕ್ಸ್ಟು ಮಹಾರಾಷ್ಟ್ರ ಟ್ರಿಪ್ಗೆ ಹೋಗೋರಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋ ಮೂಲಕ ಆ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಏನಪ್ಪ ಆ ಇನ್ಫಾರ್ಮೇಷನ್ ಅಂದರೆ ನೋಡಿ ಮೊದಲು ನಾನು ಮಹಾರಾಷ್ಟ್ರ ಸ್ಟೇಟಲ್ಲಿರೋ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಭೇಟಿ ಕೊಟ್ಟೆ ನೋಡಿ ಈಗ ನಾನು ಯಾವ ಮತ್ತು ನಾನು ಹೇಳ್ತೀನಿ ನೋಡಿ ನಾವು ಕೊಲ್ಲಾಪುರಕ್ಕೆ ಕಾರಲ್ಲಿ ಹೋದ್ವಿ ಕಾರಲ್ಲಿ ಬ್ಯಾಂಗ್ಳೂರಿಂದ ಇದಕ್ಕೆ ಏನಕ್ಕೆ ಕೊಲ್ಲಾಪುರ ಮಹಾರಾಷ್ಟ್ರ ಸ್ಟೇಟಲ್ಲಿರೋ ಕೊಲ್ಲಾಪುರಕ್ಕೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಸೊ ನಿಮಗೆ ಕನ್ವಿನಿಯೆಂಟ್ ಪ್ರಕಾರ ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟು ಆ ರೀತಿ ಹೋಗ್ಬೋದು ನಾವು ಕಾರಲ್ಲಿ ಹೋದ್ವಿ ನೀವು ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೋದು ಆ ಬಸ್ಸಲ್ಲಿ ಹೋಗ್ಬೋದು ಫ್ಲೈಟಲ್ಲಿ ಕೂಡ ಹೋಗ್ಬೋದು ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗಿರುತ್ತೋ ಆ ರೀತಿ ಒಂದು ಟ್ರಾನ್ಸ್ಪೋರ್ಟ್ನ ಮಾಡಿಕೊಂಡು ನೀವು ಈ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೋದು ನಾನು ಮತ್ತೆ ರೂಮ್ ಬಗ್ಗೆ ಹೇಳ್ತೀನಿ ನೋಡಿ ರೂಮ್ಸು ನೀವು ಮೊದಲೇ ಅಡ್ವಾನ್ಸಾಗಿ ಬುಕ್ ಮಾಡ್ಕೊಬೋದು ಆರಿಲ್ಸ್ ಅಲ್ಲಿ ಹೋದ್ಮೇಲೆ ಆದರೂ ಬುಕ್ ಮಾಡ್ಕೊಬೋದು ಬಟ್ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ಅಡ್ವಾನ್ಸ್ ಅಡ್ವಾನ್ಸಾಗಿ ಏನಾದರೂ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲೇನಾದರೂ ರೂಮ್ ಬುಕ್ ಮಾಡ್ತೀನಿ ಅಂತ ಹೋದರೆ ಕೆಲವೊಮ್ಮೆ ಲೇಟಾಗುತ್ತೆ ನೀವು ಅಂದ್ಕೊಂಡಿದ್ದ ಟೈಮ್ಗೆ ರೂಮ್ ಸಿಗಲ್ಲ ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಬೆಟರ್ ಅಡ್ವಾನ್ಸಾಗಿ ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಸರಿನಾ ಮತ್ತು ಈ ಟೆಂಪಲಲ್ಲಿ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರ್ತಾರೆ ಅದನ್ನು ನೇನು ಇಟ್ಕೊಳ್ಳಿ ಅದರ ವೀಕೆಂಡ್ ಡೇಸಲ್ಲಿ ಶನಿವಾರ ಭಾನುವಾರ ಕೂಡ ವೀಕೆಂಡಲ್ಲಿ ಜನ ಇರ್ತಾರೆ ಸೊ ಮಾಮೂಲಿ ಟೈಮಲ್ಲಿ ಹೋಗಿ ಮಂಗಳವಾರ ಶುಕ್ರವಾರ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಮಂಗಳವಾರ ಶುಕ್ರವಾರ ಬೇಡ ಇಲ್ಲ ನಾನು ಮಂಗಳವಾರ ಶುಕ್ರವಾರ ಮಾಡಬೇಕಂದ್ರೆ ಮಂಗಳವಾರ ಶುಕ್ರವಾರ ಕೂಡ ಪ್ಲ್ಯಾನ್ ಮಾಡ್ಬೋದು ಅದು ನಿಮ್ಮ ಇಷ್ಟ ಸೊ ನೋಡಿ ಈಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಈ ವಿಡಿಯೋದಲ್ಲಿ ಇದೇ ಮಹಾಲಕ್ಷ್ಮಿ ಟೆಂಪಲ್ನ ಮೈನ್ ಗೇಟ್ ನಿಮಗೆಲ್ಲ ರೂಮ್ಸ್ ಎಲ್ಲ ಹತ್ತಿರನೇ ಸಿಗುತ್ತೆ ಫ್ರೆಂಡ್ಸ್ ಏನು ಮಹಾ ದೂರ ಇಲ್ಲ ಬಸ್ ಸ್ಟ್ಯಾಂಡ್ ಕೂಡ ಹತ್ರನೇ ಇರುತ್ತೆ ಬಸ್ಸಲ್ಲಿ ಬಂದರೆ ಸರಿನಾ ಸೊ ಅಲ್ಲಿಂದ ನಿಮಗೆ ಆಲ್ಮೋಸ್ಟು ನೀವು ಏನು ರೂಮ್ ಮಾಡ್ಕೊಂಡಿರೋ ಈ ದೇವಸ್ಥಾನದಿಂದ ಎಂಟ್ರೆನ್ಸ್ ಇದೆಯಾ ಅಲ್ಲಿಂದ ಈ ದೇವಸ್ಥಾನ ಮೈನ್ ಗೇಟ್ಗೆ ಅಮ್ಮಮ್ಮ ಅಂದರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆಗ ಮೀಟರ್ ಆಗ್ಬೋದು ಅಷ್ಟೆ ಕಾಲನಿಡಿಗೆಲ್ಲೇ ಬರ್ಬೋದು ಆರಾಮಾಗಿ ಆರಾಮಾಗಿ ನೀವು ಬಂದರೆ ಇದೇ ಥರ ಕಾಲನಿಡಿಗೆ ಬಂದರೆ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಶಿಖರ ಇಲ್ಲೆಲ್ಲ ತುಂಬ ಪರ್ಚೇಸಿಂಗ್ ಶಾಪ್ಸ್ ಇದೆ ಅಂದರೆ ತುಂಬಾ ಮಕ್ಕಳಿಗಂತೂ ಅಟ್ರ್ಯಾಕ್ಟ್ ಮಾಡುವಂತಹ ಆಟಿಕೆಗಳಿವೆ ಹೆಣ್ಮಕ್ಳಿಗಂತೂ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗುತ್ತೆ ಬ್ಯಾಗ್ಸು ಮತ್ತು ಇನ್ನೊಂದು ಏನು ಗೊತ್ತಾ ಇಲ್ಲಿ ಲೆದರ್ ಶಪ್ಪೀಸು ಸ್ಯಾಂಡಲ್ಸು ತುಂಬಾ ಸಿಗುತ್ತವೆ ಬಟ್ ಪರ್ಚೇಸ್ ಮಾಡುವಾಗ ಒಂದು ಹೆಚ್ಚಿಕೆ ಇರಲಿ ಒಂದಲ್ಲ ಒಂದು ನಾಲ್ಕು ಶಾಪ್ನ ವಿಚಾರಿಸಿ ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಡಿಫ್ರೆನ್ಸ್ ಆಗಿ ಹೇಳ್ತಾರೆ ವ್ಯಾ ರೇಟು ಮತ್ತು ಅವ್ರು ಹೇಳಿದ ರೇಟ್ಗೆ ಕೊಡೋಕ್ಕಂತೂ ಹೋಗ್ಬೇಡಿ ಯಾಕೇಳಿ ನಾವೇ ಒಂದು ಎರಡು ಶ್ ತೊಗೊಂಡ್ವಿ ಸ್ಲೀಪರ್ಸು ಅವ್ರು ಹೇಳಿದ ರೇಟ್ಗೆ ಮತ್ತು ನಾವು ಪರ್ಚೇಸ್ ಮಾಡಿದ ರೇಟ್ಗೆ ಅರ್ಧಕ್ಕರ್ಧ ಡಿಫ್ರೆನ್ಸ್ ಇದೆ ಸೊ ಬಾರ್ಗಿಂಗ್ ಮಾಡಿ ನಿಮ್ಗೆ ರೇಟಿಗೆ ಓಕೆ ಅನಿಸಿದ್ರೆ ಮಾತ್ರ ತೊಗೊಳ್ಳಿ ಮತ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಈ ವಿಡಿಯೋಸಲ್ಲಿ ಇದೆಲ್ಲ ಚಿಕ್ಕಮಗ್ಳಿಗೆ ತುಂಬ ಅಟ್ರಾಕ್ಟ್ ಮಾಡೋ ಒಂದು ಐಟಮ್ಸು ಮತ್ತು ತಿಂಡಿ ಬಗ್ಗೆ ಹೋದ್ರೆ ಅಂತೂ ಆ ದೇವಸ್ಥಾನ ಎಂಟ್ರೆನ್ಸಲ್ಲೇ ಏನಂತಾರಪ್ಪ ಇದು ಇಡ್ಲಿ ಹಿಟ್ಟಲ್ಲಿ ಮಾಡ್ತಾರಲ್ಲ ಪಡ್ಡು ಈ ಪಡ್ಡು ಅಂತಾರೆ ತೆಲುಗುನಲ್ಲಿ ಕನ್ನಡದಲ್ಲಿ ಸುಟ್ಟಿಟ್ಟು ಅಂತ ಏನಂತಾರೆ ಇದು ದೊರಕುತ್ತೆ ಅದನ್ನು ತಿನ್ನೋ ಮಂದಿರಕ್ಕೆ ತಿನ್ಕೊಬೋದು ನಿಮ್ಮ ಇಷ್ಟ ಆದೋ ಇಷ್ಟಾದವರು ತಿನ್ಬರ್ತಾರೆ ಸೊ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ನಾನು ಹೇಳ್ದಲ್ಲ ಮಂಗಳವಾರ ಶಿಖರ ತುಂಬ ಕ್ಯೂ ಅಂತ ಬಟ್ ನಾವು ಮಂಗಳವಾರ ಶುಕ್ರ ಹೋಗಿಲ್ಲ ಹೋಗಿದ್ದು ದರ್ಶನಕ್ಕೆ ಶನಿವಾರ ಬಟ್ ಇನ್ನೊಂದು ಏನಾಯ್ತು ಅಂದರೆ ನಾವು ಸ್ವಲ್ಪ ಲೇಟ್ ಆಯಿತು ನಾವು ಹೋಗೋದು ನಾವು ಅಂದ್ಕೊಂಡಿದ್ದ ಪ್ರಕಾರ ಐದು ಗಂಟೆಗೆ ಹೋಗ್ಬೇಕಾಯ್ತು ಬಟ್ ನಾವು ಹೋಗಿದ್ದು ಆಲ್ಮೋಸ್ಟು ನೈನ್ ತರ್ಟಿ ಆಗೋಯ್ತು ಆ ನೈನ್ ತರ್ಟಿಗೆ ಆ ದೇವಸ್ಥಾನ ಎಂಟ್ರೆನ್ಸಿಂದ ಹಿಡಿದು ಇನ್ನೂ ಹೊರಗಡೆವರೆಗೂ ಕ್ಯೂ ಬಂದುಬಿಟ್ಟಿತ್ತು ಓ ಇದನ್ನು ನೋಡಿ ನೇನೋ ಅಂದ್ಕೊಂಡ್ವಿ ನಾವು ಬಂದಿದ್ದು ಟೈಮ್ ಸರಿ ಇಲ್ಲ ಲೇಟಾಗಿ ದರ್ಶನ ಆಗುತ್ತೆ ನಾವು ಮುಂದಿನ ದೇವಸ್ಥಾನಕ್ಕೆ ಹೋಗೋಕ್ಕೆ ತಡ ಆಗುತ್ತೆ ಅಂತ ಅಲ್ಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ವಿ ಆದರೂ ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸ್ಟಾರ್ಟ್ ಆಯಿತು ಕ್ಯೂ ಮತ್ತು ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ದೇವಸ್ಥಾನದ ಗೋಪುರ ನಮ್ಮ ಈ ಕರ್ನಾಟಕ ಸೈಡ್ ಇರ್ತಲ್ಲ ಗೋಪುರ ಅದಕ್ಕೆ ಇದಕ್ಕೆ ತುಂಬಾ ವೇರಿಯೇಷನ್ ಇದೆ ಫ್ರೆಂಡ್ಸ್ ನೋಡಿ ಈ ಕಡೆ ಗೋಪುರಗಳು ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಯಾವ ರೀತಿ ಅಂತ ಹೇಳೋದು ಒಂಥರ ನಮ್ಮ ಕಡೆ ಗೋಪುರಕ್ಕೆ ಹೋಲ್ಸೋಕ್ಕೆ ಆಗಲ್ಲ ಒಂಥರ ಈ ಗೋಪುರ ಆ ಗೋಪುರಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಗೋಪುರ ಅಂದರೆ ಈ ಫ್ರೆಂಡಲ್ಲಿ ಕಾಣ್ತಾ ಇದ್ದಾರೆ ದೊಡ್ಡ ಗೋಪುರ ಆ ಬ್ಯಾಗಲ್ಲಿ ಈಗ ಸುತ್ತಲೂ ಒಂದು ನಾಲ್ಕು ಗೋಪುರ ತುಂಬನೇ ಒಂದು ಅದ್ಭುತವಾಗಿರುತ್ತೆ ಬಟ್ ಏನಂದರೆ ಇನ್ನೊಂದು ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇದೆ ಬಟ್ ವಿಡಿಯೋ ಬರೀ ಹೊರಾಂಗಣ ಮಾತ್ರ ಮಾಡ್ಬೋದು ಒಳಾಂಗ ಒಳಗಡೆ ದೇವ್ರನ್ನೆಲ್ಲ ನಡಿಯೋಕಂತೂ ಬಿಡಲ್ಲ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮ್ಯಾಪು ಈ ದೇವಸ್ಥಾನದಲ್ಲಿ ಮ್ಯಾಪು ಯಾವ ರೀತಿ ಒಂದು ನಾವು ತಲುಪಬೇಕು ದೇವಸ್ಥಾನಕ್ಕೆ ಅನ್ನೋ ಒಂದು ಮ್ಯಾಪ್ ತೋರಿಸಿದ್ದಾರೆ ಮತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಪಿಕ್ಚರಲ್ಲಿ ದೇವಿ ಅದೇ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿನೂ ಇದೆ ಸರಸ್ವತಿಯೂ ಇದೆ ಲಕ್ಷ್ಮೀ ದೇವಿ ಮೈನು ಗಾಡಿಲಿ ಮೈನ್ ದೇವರೇ ಲಕ್ಷ್ಮೀ ನಮಗೆ ಕನ್ನಡ ಕಡೆ ಗೊರುನಳ್ಳಿ ಲಕ್ಷ್ಮಿ ನಮಗೆ ಯಾವ ರೀತಿಯೋ ಈ ಕಡೆ ಮಹಾಲ ಮಹಾರಾಷ್ಟ್ರ ಸ್ಟೇಟ್ ಕಡೆ ಈ ಲಕ್ಷ್ಮಿ ಬಗ್ಗೆ ಈ ಜನಕ್ಕೆ ಅಷ್ಟೇ ಭಕ್ತಿ ಇದೆ ಅಷ್ಟೇ ಭಯ ಇದೆ ಅಷ್ಟೇ ಗೌರವ ಇದೆ ಈ ಲಕ್ಷ್ಮಿನ ಅಷ್ಟೇ ಜನ ನಂಬ್ತಾರೆ ಇಲ್ಲಿ ತುಂಬಾ ಪ್ರೋಡೂ ಇದೆ ಫ್ರೆಂಡ್ಸ್ ಸೊ ವೀಕ್ಷಕರೇ ನೋಡಿ ನೀವು ಕೂಡ ಒಂದು ಸರಿ ಅದ್ಭುತವಾಗಿರೋ ಈ ಒಂದು ದೇವಿನ ದರ್ಶನ ಮಾಡಿ ನೀವು ಕೂಡ ಆರ್ಥಿಕವಾಗಿ ಮುನ್ನಡೆ ಪಡಿಲಿ ಅಂತ ಬಯಸ್ ಅಂತೂ ಇಂತೂ ಸ್ವಲ್ಪ ಕ್ಯೂ ಮುಂದೆ ಹೋಗ್ತಾ 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 ನಮಗೆ ಒಳಗಡೆ ಇರ್ತಕ್ಕಂಥ ಗೋಪುರ ಇನ್ನೂ ಹತ್ರ ಕಾಣ್ತಾ ಇದೆ ಇನ್ನೇನು ಇನ್ನೊಂಚೂರು ಇನ್ನೊಂದು ಟ್ವೆಂಟಿ ಸ್ಟೆಪ್ಸು ಕೇಳಿಗೇಳಿದ್ರೆ ನಮಗೆ ಇನ್ನೊಂಚೂರು ಒಳಗಡೆ ಹೋಗೋಕ್ಕೆ ದಾರಿ ಸಿಗುತ್ತೆ ಬಟ್ ಈ ಕ್ಯೂ ಅಂತೂ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಬಟ್ ದೇವಸ್ ದರ್ಶನ ಅಮ್ಮಮ್ಮ ಅಂದರೆ ಇನ್ನೂ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಅಂತ ನನ್ನ ಅನಿಸಿಕೆ ನೋಡೋಣ ಈ ಮಹಾರಾಷ್ಟ್ರ ಸ್ಟೇಟಲ್ಲಿ ಇರುವ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಅಥವಾ ಅಂಬಾಬಾಯಿ ದೇವಾಲಯವು ಪ್ರಸಿದ್ಧ ಸ್ಥಳಗಳಲ್ಲಿ ಈ ಕೊಲ್ಲಾಪುರ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಪ್ರಸಿದ್ಧ ಸ್ಥಳಗಳಲ್ಲಿ ಈ ಮಹಾಲಕ್ಷ್ಮಿ ಅಥವಾ ಅಂಬಾಬಾಯಿ ದೇವಿ ಕೂಡ ದೇವಸ್ಥಾನ ಕೂಡ ಒಂದಾಗಿದೆ ಫ್ರೆಂಡ್ಸ್ ಪುರಾಣೋಕ್ತಗಳ ಪ್ರಕಾರ ನೂರ ಎಂಟು ಶಕ್ತಿ ಸ್ಥಳಗಳಲ್ಲಿ ಇದೂ ಒಂದು ಕ್ರಿಸ್ತ ಶಕ ಏಳನೆಯ ಶತಮಾನದಲ್ಲಿ ಚಾಲುಕ್ಯರ ರಾಜ ಕರ್ಣದೇವನು ಈ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಿದ್ದಾನೆ ಸೊ ವೀಕ್ಷಕರೇ ಏಳನೇ ಶತಮಾನದಲ್ಲಿ ನಮ್ಮ ಚಾಲುಕ್ಯ ರಾಜ ಕರ್ಣದೇವನು ಏನು ಮಾಡ್ದ ಈ ದೇವಾಲಯನ ಪ್ರಾರಂಭಿಸಿದರು ನಂತರ ಕ್ರಿಸ್ತ ಶಕ ಒಂಬತ್ತನೆಯ ಶತಮಾನದಲ್ಲಿ ಶಿಲಾಹಾರ ಯಾದವ ರಾಜರು ಇದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಇಲ್ಲಿ ವಿಗ್ರಹ ಏನಿದೆ ಈ ವಿಗ್ರಹ ಮೂರ್ತಿ ಮಹಾಲಕ್ಷ್ಮಿದು ಸ್ವಯಂಭೂ ಮತ್ತು ಈ ದೇವಸ್ಥಾನದ ಹಿನ್ನೆಲೆ ಏನೆಂದರೆ ಶಿವಭಕ್ತರಾದ ಅಗಸ್ಯರು ಕಾಶಿ ಕ್ಷೇತ್ರಕ್ಕೆ ಸಮನಾದ ಇನ್ನೊಂದು ಸ್ಥಳವನ್ನು ಸೂಚಿಸಲು ಪರಶಿವನಲ್ಲಿ ಕೇಳಿಕೊಂಡಾಗ ಆ ಪರಶಿವನು ಕೊಲ್ಲಾಪುರವನ್ನು ಸೂಚಿಸಿದನಂತೆ ಕೊಲ್ಲಾಪುರ ಮಹಾಲಕ್ಷ್ಮಿಯು ದರ್ಶನವು ಕಾಶಿ ಕ್ಷೇತ್ರದ ಮಹಾಶಿವನ ದರ್ಶನಕ್ಕೆ ಸಮವಾಗಿದೆ ಕೊಲ್ಲಾಪುರ ದೇವಿಗೆ ನೋಡಿ ಈಗ ನಾವು ದೇವಸ್ಥಾನದ ಒಳಗಡೆ ಪ್ರವೇಶಿಸಿದ ನಂತರ ತಾಯಿ ನಮ್ಮಮ್ಮನ ದರ್ಶನವನ್ನು ಪಡೆಯುತ್ತಿದ್ದೇವೆ ಈ ತಾಯಿ ನಮ್ಮಮ್ಮನ ದರ್ಶನವನ್ನು ನಾವು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಒಂದು ನಾಲ್ಕು ಐದು ಇಮೇಜಸ್ಸನ್ನು ಶೇರ್ ಮಾಡಿದ್ದೇನೆ ಆ ರೀತಿಯೇ ತಾಯಿ ನಮ್ಮಮ್ಮನನ್ನು ನಾವು ಇಲ್ಲಿ ಮಂಟಪದ ನಂತರ ಕಲ್ಲಿನ ಮಂಟಪದಲ್ಲಿ ಗಣೇಶ ಕೂಡ ಇದ್ದಾನೆ ನಂತರ ವಿಶಾಲವಾದ ಪ್ರಾಂಗಣ ಅದರ ನಂತರ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿಯ ಅಮ್ಮನವರು ನಮಗೆ ಕಾಣಿಸುತ್ತಾರೆ ಈ ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿ ಕುಳಿತು ಅಮ್ಮ ದರ್ಶನ ನೀಡುತ್ತಾಳೆ ಗರ್ಭಗುಡಿಯಲ್ಲಿ ಸುಮಾರು ಆರು ಅಡಿ ಎತ್ತರದ ವೇದಿಕೆ ವೇದಿಕೆಯ ಮೇಲೆ ಎರಡು ಅಡಿ ಎತ್ತರದ ಪೀಠ ಹಾಗೂ ಆ ಪೀಠದ ಮೇಲೆ ಮೂರು ಅಡಿ ಎತ್ತರದ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ತುಂಬ ಅಂದವಾಗಿಯೂ ಆಕರ್ಷವಾಗಿಯೂ ಇದೆ ಈ ವಿಗ್ರಹ ಐದರಿಂದ ಆರು ಸಾವಿರ ಹಳೆಯ ಪುರಾತನ ವಿಗ್ರಹ ಆಗಿದ್ದು ನಲ್ವತ್ತು ನಲವತ್ತು ಕೆ ಜಿ ತೂಕವನ್ನು ಹೊಂದಿದೆ ಇದಿಷ್ಟು ನಮಗೆ ತಿಳಿದು ತಿಳಿದಿರುವ ಮಾಹಿತಿ ಇನ್ನು ಸಂಚಾರ ವ್ಯವಸ್ಥೆ ಬಗ್ಗೆ ಮಾತಾಡೋದಾದರೆ ಈ ಈ ಕೊಲ್ಲಾಪುರ ಮುನ್ಸಿಪಾಲ್ಟಿ ಬಸ್ಗಳು ಮತ್ತು ಆಟೋ ರಿಕ್ಷಾ ಒಂದು ಸಂಚಾರ ವ್ಯವಸ್ಥೆ ಇಲ್ಲಿದೆ ಮತ್ತು ರೈಲ್ವೆ ನಿಲ್ದಾಣ ಇದೆ ಆ ರೈಲ್ವೆ ನಿಲ್ದಾಣದ ಹೆಸರೇ ಛತ್ರಪತಿ ಸ ಶಾಹು ಮಹಾರಾಜ್ ಅಂತ ಇಲ್ಲಿಂದ ನಿಮಗೆ ಮುಂಬೈ ತಿರುಪತಿ ಪುಣೆ ಬೆಂಗಳೂರಿಗೆ ಮತ್ತು ಅಹಮದಾಬಾದ್ಗಳಿಗೆ ರೈಲು ರೈಲು ರೈಲುಗಳ ವ್ಯವಸ್ಥೆ ಕೂಡ ಇದೆ ಮತ್ತು ಬಸ್ ವ್ಯವಸ್ಥೆ ಕೂಡ ಇದೆ ಈ ಮಹಾರಾಷ್ಟ್ರ ಸ್ಟೇಟಿಂದ ನಮಗೆ ಕರ್ನಾಟಕ ಗೋವಾ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳಿಗೆ ಕೂಡ ಸಂಪರ್ಕವಿದೆ ಮತ್ತು ಹೆಚ್ಚಿನ ಒಂದು ಜನದಟ್ಟಣೆ ಮಾರ್ಗಗಳಾದ ಮುಂಬೈ ಪುಣೆ ಬೆಂಗಳೂರು ಪಣಜಿ ಬೆಳಗಾವಿ ಸೋಲಾಪುರ ಹೈದರಾಬಾದ್ ಶಿರಡಿ ಇತ್ಯಾದಿಗಳಿಗೆ ಖಾಸಗಿ ಬಸ್ಗಳ ಹೆಚ್ಚು ಸೌಕರ್ಯಗಳು ಕೂಡ ಇಲ್ಲಿ ಇದೆ ಮತ್ತು ಈ ಕೊಲ್ಹಾಪುರದ ದರ್ಶನ ನಂತರ ಇನ್ನೂ ಇಲ್ಲೇ ಸುತ್ತಮುತ್ತ ಹಲವಾರು ಒಂದು ಎರಡು ಮೂರು ಟೆಂಪಲ್ಸ್ ಇವೆ ಆ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಸಮಯ ನೋಡಿಕೊಂಡು ನಾ ಯಾವೊಂದು ದೇವಸ್ಥಾನನ ಮುಂದೆ ಭೇಟಿ ನೀಡ್ತೀವಿ ಅದ್ರ ಬಗ್ಗೆ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಧನ್ಯವಾದ ನಿಮ್ಗೆ ಎಷ್ಟಾದರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಳಗ್ಗೆಯಿಂದ ಹೊಟ್ಟೆ ಹಸಿತಾ ಇದೆ ಬೆಳಗಿಂದ ಊಟ ಮಾಡಿಲ್ಲ ಈಗ ಊಟ ಟಿಫನೇ ಮಾಡಿಲ್ಲ ಈಗ ಟಿಫನ್ ಸಮಯ ಸೊ ಹೋಟ್ಲನ್ನ ಹೊರಾಂಗಣದಲ್ಲೇ ನಮಗೆ ಒಂದು ಓಟ್ಲ್ ಇದೆ ಅಲ್ಲಿ ಹೋಗಿ ಈಗ ನಾವು ಊಟನ ಬಾರಿಸೋಣ ಬಾರ್ಸ ಮುಂಚೆ ಇನ್ನೊಂದು ದೇವಸ್ಥಾನ ಕಾಣ್ತಾ ಇದೆ ಗಣಪತಿಗೆ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಒಂದು ನಮ್ಮ ಫ್ರೆಂಡ್ಗೆ ಏನು ವಿಘ್ನಗಳು ಬಾರ್ದಿರಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಓಟ್ಲಿಗೆ ಎಂಟ್ರಿ ಆದ್ವಿ ಓಟ್ಲ ಹೆಸರು ಮತ್ತು ಅದರ ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ ತುಂಬ ಅಷ್ಟೊಂದು ಚೆನ್ನಾಗಿದೆ